बागलकोटे विधानसभा क्षेत्र ಪರಿಚಯವನ್ನ ನೋಡಾಯಿತು ಈಗ ರಿಸಲ್ಟ್ ಅನ್ನು ನೋಡುವಂತ ಸಮಯ ಹಾಗಾದ್ರೆ ಯಾರಿಗೆ ಮತದಾರ ಹೆಚ್ಚಿನ ಬಲವನ್ನ ತೋರಿಸಿದ್ದಾನೆ ಅಂತ ಗಮನಿಸೋದಾದ್ರೆ ಇವತ್ತಿನ ಕಾಲ್ ಮಾಡಿ ಓಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಏನು ಅದು ಅಂತ್ಯ ಆಗಿದೆ ಬಾಗಲಕೋಟೆ ಕ್ಷೇತ್ರದಿಂದ ಬೆಳಗೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪುರವೇ ಹರಿದು ಬಂದಿದೆ ಬಾಗಲಕೋಟೆ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹಾಗಾದ್ರೆ ಹೆಚ್ಚು ಮತ ಸಿಕ್ಕಿದೆ ಬಾಗಲಕೋಟೆಯಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ ಅನ್ನೋದನ್ನ ನೋಡುವ ಸಮಯ ಇದು ಬಾಗಲಕೋಟೆ ಜಿಲ್ಲೆಯ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಆಗಿದೆ ಬಾಗಲಕೋಟೆ ಬಾಗಲಕೋಟೆ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ರಣಕಲಿ ಯಾರು ಹಾಗಾದ್ರೆ ಬಾಗಲಕೋಟೆ ಮತದಾರರಿಂದ ಚುನಾವಣೆ ಆಗಿರುವಂತ ಮತಗಳ ಸಂಖ್ಯೆಯನ್ನ ಗಮನಿಸೋದಾದ್ರೆ 10043 ಮತಗಳು ಇಲ್ಲಿ ಚುನಾವಣೆ ಆಗಿದೆ ಪುರುಷ ಮತದಾರರ ಮತ 9183 ಆಗಿದ್ರೆ ಮಹಿಳಾ ಮತದಾರರ ಮತ ಒಟ್ಟು 860 ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವಂತ ಮತಗಳ ಸಂಖ್ಯೆ 206 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಿರುವಂತ ಮತಗಳನ್ನು ಗಮನಿಸೋದಾದ್ರೆ 4088 ಮತಗಳು ಬಿಜೆಪಿ ಪರವಾಗಿ ಬಿಜೆಪಿಗೆ ಪುರುಷ ಮತದಾರರು 3719 ಜನ ಓಟ್ ಹಾಕಿದ್ದಾರೆ ಮಹಿಳೆಯರು ಸುಮಾರು 369 ಜನ ಓಟ್ ಹಾಕಿದ್ದಾರೆ ಇನ್ನು ಜಾತ್ಯಾತೀತ ಜನತಾದಳಕ್ಕೆ ಮತದಾರರು ಹಾಕಿರುವಂತ ಮತಗಳ ಸಂಖ್ಯೆ 784 ಜೆಡಿಎಸ್ ಗೆ ಪುರುಷ ಮತದಾರರ ಸಂಖ್ಯೆ 694 ಮಹಿಳೆಯರ ಮತ 90 ಹಾಗೆ ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವಂತ ಮತಗಳು 4965 ಕಾಂಗ್ರೆಸ್ ಗೆ ಪುರುಷರ ಓಟ್ಸ್ 4578 ಮಹಿಳೆಯರ ಓಟ್ 387 ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡಾ 49ರಷ್ಟು ಮತಗಳು ದಾಖಲಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡಾ 41 ಮತಗಳು ಚಲಾವಣೆಯಾಗಿದ್ರೆ ಜಾತ್ಯಾತೀತ ಜನತಾದಳದ ಪಕ್ಷಕ್ಕೆ ಶೇಕಡಾ 8ರಷ್ಟು ಮತಗಳು ದಾಖಲಾಗಿವೆ ಇತರರ ಪರ ಶೇಕಡಾ 2ರಷ್ಟು ಮತವನ್ನ ಮತದಾರರು ಹಾಕಿದ್ದಾರೆ ಇನ್ನು ಬಿಜೆಪಿ ವಿರುದ್ಧ 877 ಮತಗಳ ಅಂತರದಿಂದ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶವನ್ನ ಗಮನಿಸೋಣ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಗೆ ಭರ್ಜರಿ ಮುನ್ನಡೆ ಸಿಕ್ಕಿದೆ ಹಾಲಿ ಶಾಸಕ ಬಿಜೆಪಿಯ ವೀರಣ್ಣ ಚರಂತಿಮಟ್ಟಿಗೆ ಸೋಲುಣಿಸ್ತಾರ ಹಾಗಾದ್ರೆ ಮತದಾರರು ಕಾಂಗ್ರೆಸ್ ಟಿಕೆಟ್ ಗೆ ಡಾಕ್ಟರ್ ದೇವರಾಜ್ ಪಾಟೀಲ್ ಹಾಗೆ ಮಾಜಿ ಸಚಿವ ಎಚ್ ವೈ ಮೇಟಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಮಾಜಿ ಸಚಿವ ಅಜಯ್ ಕುಮಾರ್ ಸರನಾಯಕ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ ಪರ ಡಾಕ್ಟರ್ ದೇವರಾಜ್ ಪಾಟೀಲ್ ಪರ ಅತಿ ಹೆಚ್ಚಿನ ಮತಗಳು ಇವತ್ತು ಚಲಾವಣೆಯಾಗಿದೆ ಬಾಗಲಕೋಟೆಯ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನ ಇಲ್ಲಿ ಸಾಧಿಸಿದೆ ಕಳೆದ ಬಾರಿ ಸ್ಪರ್ಧಿಸಿದಂತ ಮಾಜಿ ಸಚಿವ ಎಚ್ ವೈ ಮೇಟಿಗೆ ಈ ಬಾರಿ ಕೈ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಗೆ ಡಾಕ್ಟರ್ ದೇವರಾಜ್ ಪಾಟೀಲ್ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಬಿಜೆಪಿ ಟಿಕೆಟ್ ಗೆ ಹಾಲಿ ಶಾಸಕ ವೀರಣ್ಣ ಚರಂತಿಮಟ್ಟಿಗೆ ಇನ್ನಿಬ್ಬರ ಪೈಪೋಟಿಯೂ ಇದೆ ವೀರಣ್ಣ ಚರಂತಿಮಠ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಹಾಗೆ ಎಂಎಲ್ಸಿ ಪಿಎಚ್ ಪೂಜಾರ ಅವರು ಫೈಟ್ ಕೊಡ್ತಾ ಇದ್ದಾರೆ ಜೆಡಿಎಸ್ ಪಕ್ಷದಿಂದ ಶ್ರೀನಿವಾಸ್ ಗೌಡರ ಸ್ಪರ್ಧೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಇದು ಬಾಗಲಕೋಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಇಲ್ಲಿ ಗಮನಿಸಬಹುದು ಬಿಜೆಪಿ ಪರವಾಗಿ 41% ಕಾಂಗ್ರೆಸ್ ಪರವಾಗಿ 49% ಹಾಗೆ